ಮತ್ತೆ ಮಹಾಲಿಂಗೇಶ್ವರ 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 ದೇವಸ್ಥಾನ ವೇಣು ಅಲ್ಲಿ ದೇವಸ್ಥಾನದಲ್ಲಿರುವಂಥ ಮಹಾಲಿಂಗೇಶ್ವರ 70 ಕಿಲೋಮೀಟರ್ ಕಟೌಟ್ ಹಾಕಿದ್ದಾರೆ. ಮಹಾಲಿಂಗೇಶ್ವರ ಒಂದು ಕಟೌಟ್ ಇಲ್ಲ, ದೇವ್ರ ಫೋಟೋ ಇಲ್ಲ, ದೇವ್ರ ಫೋಟೋ ಇಲ್ಲ, ಶಾಸಕರದ್ದು ಫೋಟೋ, ಶಾಸಕರದ್ದು ಮಾತ್ರ ಫೋಟೋ. 70 ಕಿಲೋಮೀಟರ್ ಕರೆಂಟ್ ಹಾಕಿದ್ದಾರೆ, ಅದು ಕೂಡ ಯಾವುದು ನೇರ ಕಂಬದಿಂದ ಕದ್ದು ಹಾಕಿದಂಥ ಕರೆಂಟ್. ಸ್ವಲ್ಪ ಅರ್ಥ ಒಂದು ದೊಡ್ಡ ಕೇಸ್, ಕಂಬದಿಂದ ಯಾರು ಕೂಡ ನಾನು ಕದ್ದರು ನನ್ನ ಮೇಲೆ ಕೇಸ್ ಆಗ್ತದೆ, ಪೂಂಜಿರು ಕದ್ದರು ಪೂಂಜಿರ ಮೇಲೆ ಕೇಸ್ ಆಗ್ತದೆ, ಯಾರು ಕೇಸ್ ಮಾಡಿದ್ರು ಅಲ್ಲಿ ವೇದಿಕೆಯಲ್ಲಿ ನಾನು ಬರೋದಿಲ್ಲ ಅಂತ ಹೇಳಿದ್ರು ನನ್ನನ್ನು ಕರೆದ್ರು ಹೋದೆ, ಪೂಂಜಿರಿಗೆ ಹೇಳಿದೆ ನೋಡಿ ನನ್ನನ್ನು ಕದ್ದದ್ದು ತಪ್ಪು, ನಾನು ಇದ್ದದ್ದನ್ನು ಇದ್ದ ಹಾಗೆ ನಾನು ಇದ್ದದ್ದನ್ನು ಇದ್ದ ಹಾಗೆ ನಾನು ಇದ್ದದ್ದನ್ನು ಇದ್ದಾಗ ನಾನು ಮಾತಾಡ್ತೇನೆ, ನೀವು ಬೇಜಾರು ಮಾಡುವ, ನನ್ನ ಕರಿಬೇಡಿ ಅಂತ ಹೇಳಿದ್ರೆ ಕರೆದಿದ್ದೀನಿ. ಇದೆಲ್ಲ ಆಡಂಬರ ದೇವ್ರಿಗೆ ಬೇಡ, ನಿಮ್ಮ ಆಡಂಬರಕ್ಕೆ ದೇವರು ಮೆಚ್ಚೋದೇ ಇಲ್ಲ. ಕೋಟಿಗಟ್ಟಲೆ ಖರ್ಚು ಮಾಡಿದ್ದೀರಾ, ಎಲ್ಲ ದೇವಸ್ಥಾನದಲ್ಲಿ ಹೋಗಿ ನೀವು ಬಾಕಿ ಮಾಡ್ತಾ ಬರ್ತಾ ಇದ್ದೀವಿ, ಇದನ್ನು ಬಾಕಿ ಮಾಡಬೇಡಿ. ಇದು ಯಾಕೆ ಈ ಟ್ರೆಂಡ್ ಯಾಕೆ ಶುರುವಾಯಿತು ಕ್ಷೇತ್ರದಲ್ಲಿ? ನಾನು ಈ ಕ್ಷೇತ್ರದಲ್ಲಿ 5 ಬಾರಿ ಶಾಸಕನಾಗಿದ್ದೆ, 5 ಬಾರಿ ಶಾಸಕನಾಗಿದ್ದ ಸಂದರ್ಭದಲ್ಲಿ ಕೂಡ ನಾನು ಯಾವುದೇ ಒಂದು ದೇವಸ್ಥಾನದ ಅಧ್ಯಕ್ಷ ಸ್ಥಾನ ನಾನು ವಹಿಸಿಕೊಳ್ಳಿಲ್ಲ. ಅದು ಆ್ಯಕ್ಚುಲಿ ಶಾಸಕ ವಹಿಸ್ಕೊಳ್ಬೇಕು, ನಾನು ಎಲ್ರಿಗೂ ಪಕ್ಷದವರಿಗೆ ಮಾತ್ರ ಕೊಡಬೇಕಿತ್ತು, ನಾನು ಪಕ್ಷದವರಿಗೆ ಮಾತ್ರ ಕೊಡಲಿಲ್ಲ. ನನ್ನ ಪಕ್ಷದವ್ರು ಕಾಂಗ್ರೆಸ್ನವರಿಗೂ ಕೊಟ್ಟೆ, ಟಿ ಡಿ ಎಸ್ನವ್ರಿಗೆ ಕೊಟ್ಟೆ, ಕಮ್ಯುನಿಸ್ಟ್ನವ್ರಿಗೆ ಕೊಟ್ಟೆ, ಬಿ ಜೆ ಪಿಯವರಿಗೂ ಕೊಟ್ಟೆ. ನಾನು ಯಾವತ್ತೂ ನಾನು ಅಧ್ಯಕ್ಷನಾಗಿ ಮುಂದುವರಿಯಿಲ್ಲ. ಈಗ ಕಳೆದ ಚುನಾವಣೆಯಲ್ಲಿ ಕೂಡ ನಾನು ಎಮ್ ಎಲ್ ಎ ಆಗಿದ್ದಾಗ ಪೂಂಜಿರು ಹೆಚ್ಚಿನ ದೇವಸ್ಥಾನದ ಅಧ್ಯಕ್ಷರಾಗಿದ್ದರು, ನಾನು ಅದಕ್ಕೆ ಅಬ್ಜೆಕ್ಷನ್ ಮಾಡಲಿಲ್ಲ, ಮಾಡಿದ್ದೆ. ಅದರಲ್ಲಿ ನಾನು ಪಾಠ ಏನು ಕಲಿತೆ ಅಂತೇಳಿದರೆ, ಜನರಿಗೆ ಅಧ್ಯಕ್ಷನಾಗಿದ್ದುಕೊಂಡು ಜನರ ಭಾವನೆಯನ್ನು ಕೆಳಿಸುವಂಥ ಕೆಲಸವನ್ನು ಪೂಂಜಿರು ಮಾಡ್ತಾ ಇದ್ದಾರೆ. ಕಳೆದ ಬಾರಿಯೂ ದೇವಸ್ಥಾನಕ್ಕೆ ಹೋಗಿ ನಾವು ಹಿಂದೂಗಳು ಅಂತ ಬಂಧುಗಳು ಅಂತೇಳುವಂಥ ಮಾತನ್ನು ಹೇಳಿ ಹಿಂದೂಗಳ ಮನಸ್ಸನ್ನು ತನ್ನ ವಶಕ್ಕೆ ತೆಗೊಳ್ಳುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು, ಅದನ್ನು ಸಕ್ಸಸ್ ಆದ, ಹಣದಲ್ಲೂ ಸಕ್ಸಸ್. ಈ ಸಾರಿ ಎಲ್ಲ ದೇವಸ್ಥಾನದ ಅಧ್ಯಕ್ಷರವರು ಎಲ್ಲ ಕಡೆ ಯಾರಿಗೆಲ್ಲ ದುಡ್ಡು ಕೊಡಬೇಕು ಎಲ್ರಿಗೂ ಬಾಕಿ ಮಾಡಿ ಹೋಗಿದ್ದಾರೆ. ಮುಖ್ಯವಾಗಿ ವೇಣೂರು ದೇವಸ್ಥಾನ ನಾನೇ ಮಾತಾಡಿದ್ದೆ, ನಾನು ವೇದಿಕೆಯಲ್ಲಿ ಪೂಂಜಿರಿದ್ದರು ನಾನೇ ಪೂಂಜಿರಿಗೆ ಹೇಳಿದ್ದೆ ನನ್ನ ಕರಿಬೇಡಿ ಅಂತ ಹೇಳಿದೆ. ನಾನು ಕರೆದ ನಂತರ ನಾನು ನನಗೆ ಮನಸ್ಸಿಗೆ ಬಂದದ್ದನ್ನು ಹೇಳ್ತೇನೆ, ಅದನ್ನು ನೀವಿದ್ದೀರಿ ಇನ್ನೊಬ್ಬರು ಇದ್ದಾರೆ ನಾನು ಹೆದರುವಂಥ ವಿಚಾರ ಇಲ್ಲ. ಅವ್ರಿಗೆ ಹೇಳಿದ್ದೆ ನೋಡಿ ಈ ಆಡಂಬರ ದೇವರಿಗೆ ಬೇಡ, ಈಗ ದೇವರ ಫೋಟೋವನ್ನು ನೀವು 70 ಕಿಲೋಮೀಟರ್ ಹಾಕಿದ್ರೆ ಭಾರಿ ಸಂತೋಷ ಪಡ್ತಿದ್ದೆ, ಅದರಲ್ಲಿ ದೇವರ ಫೋಟೋನೇ ಇಲ್ಲ. ಅಂದ್ರೆ ದೇವರ ಫೋಟೋಕ್ಕಿಂತ ಹರೀಶ್ ಪೂಂಜ ಅವರ ಅವರ ಫೋಟೋನೇ, ಅವರನ್ನೇ ಜಿರಮಣೆ ಅವರೇ ದೇವರು. ಒಂದು ಅಲ್ಲಿ ಈಗ ನಮ್ಮ ವೇಣೂರಿನಲ್ಲಿ ದೇವರ ಫೋಟೋವನ್ನು ಒಂದು ಹಾಕಲಿಲ್ಲ, ಕಟೌಟ್ಗಳು ಸಾಲಲ್ಲಿ ಎಲ್ಲ ಕಟೌಟ್, ಒಂದರಲ್ಲೂ ದೇವರ ಫೋಟೋ ಇಲ್ಲ.